ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಶಂಕರಾಚಾರ್ಯರ ಸಂದೇಶಗಳು ಸರ್ವಕಾಲಿಕವಾದದ್ದು ಎಂದು ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಅವರು ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತುಮಕೂರು ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಬ್ರಾಹ್ಮಣ ಸಂಘಟನೆಗಳ ವತಿಯಿಂದ ಆಯೋಜಿಸಲಾಗಿದ್ದ ಶ್ರೀ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಉಪನ್ಯಾಸವನ್ನು ನೀಡಿ ಮಾತನಾಡುತ್ತಾ, ಶಂಕರಾಚಾರ್ಯರ ಜೀವನವೇ ಒಂದು ಸಂದೇಶ, ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ತತ್ವಜ್ಞಾನಗಳ ದಿನಾಚರಣೆಯಿಂದ ಘೋಷಿಸಿದವರು ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಅವರು, ಆಗ ಕಾನೂನು ಸಚಿವರಾಗಿದ್ದ ಡಿ ವಿ ಚಂದ್ರೇಗೌಡರು, ಇವರೀವರ ಆ ಒಂದು ಸತ್ಕಾರ್ಯವನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ನೆನಪು ಮಾಡಿಕೊಳ್ತೇನೆ. ಶಂಕರಾಚಾರ್ಯರ ಬಗ್ಗೆ ಬಹಳ ದೊಡ್ಡ ನೋವಿನ ಸಂಗತಿ ಏನು ಅಂತಂದರೆ, ಅವರು ನಮ್ಮ ಭಾರತೀಯ ಸಮಾಜಕ್ಕೆ ಸಮರ್ಪಕವಾಗಿ ಮತ್ತು ಯೋಗ್ಯ ರೀತಿಯಲ್ಲಿ ಪರಿಚಯ ಆಗದೇ ಹೋದಂತೆ, ಬಹಳ ಮುಖ್ಯವಾದ ವಿಷಯ ಗಮನಿಸ್ತೀವಿ. ಶಂಕರಾಚಾರ್ಯರ ಬಗ್ಗೆ ಇಡೀ ಪ್ರಪಂಚ ಕಣ್ಣು ತೆರೆದಿದೆ ಮತ್ತು ಅವ್ರ ಬಗ್ಗೆ ತಮ್ಮದೇ ಆದ ಉದ್ಗಾರಗಳನ್ನು ನೀಡಿದೆ. ಶಂಕರಾಚಾರ್ಯರನ್ನ ಸಂತ ಕವಿಯಿಂದ ಗುರುತಿಸಿದ್ದಾರೆ, ಅವರೊಬ್ಬ ದಾರ್ಶನಿಕ ಪ್ರವಾದಿ ಅಂತ ಗೌರವಿಸಲ್ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಉತ್ಕೃಷ್ಟ ತತ್ವಜ್ಞಾನಿ ಆದ್ದರಿಂದ ಶಂಕರರನ್ನ ನಿಮಿತ್ತವಾಗಿಟ್ಟುಕೊಂಡು ಶಂಕರಾಚಾರ್ಯರು ಭಾರತ ದೇಶದ ಮಹಾನ್ ದಾರ್ಶನಿಕ, ಸಂತ, ಕವಿ, ತತ್ವಜ್ಞಾನಿಯಾದರೂ ಸಹ ಅವರು ಸರಿಯಾದ ರೀತಿಯಲ್ಲಿ ದೇಶದ ಜನತೆಗೆ ಪರಿಚಯವಾಗಲಿಲ್ಲ. ಅದು ದೌರ್ಭಾಗ್ಯವೇ ಸರಿ. ಈ ನಿಟ್ಟಿನಲ್ಲಿ ಶಂಕರಾಚಾರ್ಯರ ತಾತ್ವಿಕ ನೆಲೆಗಟ್ಟನ್ನು ಗಟ್ಟಿಗೊಳಿಸುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿ ಎಂಎಸ್ ಕೃಷ್ಣಪ್ಪರವರು ಶಂಕರ ದಿನಾಚರಣೆಯನ್ನು ತತ್ವಜ್ಞಾನಿಗಳ ದಿನಾಚರಣೆ ಎಂದು ಘೋಷಿಸಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ನಗರ ಶಾಸಕ ಜ್ಯೋತಿ ಗಣೇಶ್, ಮಹಾಪೌರರಾದ ಬಿಜಿ ಕೃಷ್ಣಪ್ಪ, ಉಪವಿಭಾಗಾಧಿಕಾರಿ ಅಜಯ್, ತಹಶೀಲ್ದಾರ್ ಮೋಹನ್ ಕುಮಾರ್, ಜಿಲ್ಲಾ ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ ಎನ್ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ಮಾರುತಿ ಪ್ರಸಾದ್, ಅಮೋಘ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ಕೃಷ್ಣಪ್ಪರವರು ಕಚೇರಿಗೆ ಬರುತ್ತಿಲ್ಲ, ಜನಸಾಮಾನ್ಯರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿಲ್ಲ. ಈ ಕುರಿತಾದ ಒಂದು ವರದಿ ತೋರಿಸ್ತೀವಿ, ನೋಡಿ. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಆಗಿ ಕೃಷ್ಣಪ್ಪ ಅವರು ಒಂದು ವರ್ಷ ಅವಧಿ ಮುಗಿಸಿದ್ದು, ಸರ್ಕಾರವು ಮೇಯರ್ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಿಸಿದ ಕಾರಣಕ್ಕೆ ಕೃಷ್ಣಪ್ಪ ಅವರನ್ನೇ ಮೇಯರ್ ಆಗಿ ಮುಂದುವರೆಸಿದ್ದಾರೆ. ಕಳೆದ ಫೆಬ್ರವರಿ 26ಕ್ಕೆ ಮೇಯರ್ ಅಧಿಕಾರದ ಅವಧಿ ಮುಗಿದು ಹೋಗಿದ್ದು, ಹೊಸದಾಗಿ ಮೇಯರ್ ಚುನಾವಣೆ ಆಗುವವರೆಗೂ ಮುಂದುವರೆಯುವ ಅವಕಾಶವಿದ್ರೂ ಸಹ ಮೇಯರ್ ಕೃಷ್ಣಪ್ಪ ಅವರು ತಮ್ಮ ಚೇಂಬರ್ ಕಡೆ ತಿರುಗಿ ಸಹ ನೋಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಸಾಯಿ ಸಮಿತಿ ಅಧ್ಯಕ್ಷರು ಆರೋಪಿಸಿದ್ದಾರೆ. ಇನ್ನು ಮೇಯರ್ ಕೃಷ್ಣಪ್ಪ ಅವರು ಕಚೇರಿ ಕಡೆಗೆ ಬರದೆ ಜನಸಾಮಾನ್ಯರ ಸಮಸ್ಯೆಗೂ ಸ್ಪಂದಿಸುತ್ತಿಲ್ಲವೆಂದು ಮಹಾನಗರ ಪಾಲಿಕೆಯ ನಗರ ಯೋಜನೆ ಮತ್ತು ಸುಧಾರಣಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಧರಣೇಂದ್ರ ಕುಮಾರ್ ನೇರವಾಗಿ ಆರೋಪಿಸಿದ್ದಾರೆ. ಮೇಯರ್ ಅವರು ಕಚೇರಿಗೆ ಬಂದು ಜನರು ಹಾಗೂ ಸದಸ್ಯರುಗಳು ಹೇಳುವ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಅಧಿಕಾರಿಗಳ ಮೂಲಕ ಸಮಸ್ಯೆಗಳ ಇತ್ಯರ್ಥಕ್ಕೆ ಮುಂದಾಗಬೇಕು, ಕಚೇರಿಗೆ ಬರದೆ ಮನೆಯತ್ತೇ ಇದ್ದಾರೆ, ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗುತ್ತಿದೆ ಎಂದು ಧರಣೇಂದ್ರ ಕುಮಾರ್ ಅವರು ಹೇಳಿದ್ದಾರೆ. 2 ತಿಂಗಳು ಕಾಲಾವಕಾಶ ತಗೊಂಡು ಇದುವರೆಗೂ ಕ್ಯಾಟಗರಿ ಬರುತ್ತೆ ಅಂತ ಕಾದು ಬರಲಿಲ್ಲ. ಅದು ಬರದಲ್ಲೇ ಇರೋ ಕಾರಣ ನಾವು ಬೇರೆ ನಗರಪಾಲಿಕೆಗಳ ಇದು ತಗೊಂಡು ಇವಾಗ ಮಾಡೋದಕ್ಕೆ ಒಮ್ಮತ ಸೂಚಿಸಿದ್ದೀವಿ. ಮುಂದೆ ನಮ್ಮ ಮೇಯರ್ ಅವಧಿ ಮುಗಿದಿದೆ, ಆದರೂ ಅವರು ನಮ್ಮ ಅವಧಿ ಮುಗಿದಿದೆ ಅಂತೇಳಿ ಅವ್ರು ಮನೇಲಿ ಕೂತಿದ್ದಾರೆ ಹೊರತು ಮನೇಲಿ ಬಂದು ಜನಸಾಮಾನ್ಯರ ಮಧ್ಯೆ ಸಿಗಬೇಕಾಗಿತ್ತು. ಅವರು ಏನು ನಮ್ಮ ಅವಧಿ ಮುಗಿದಿಂದ ಸುಮ್ಮನೆ ಕೂತಿದ್ದಾರೆ, ಆದರೆ ಏನನ್ನ ಎಮರ್ಜೆನ್ಸಿ ಕಾಲ್ ಇದ್ದರೆ ಬಂದು ಸಹಕಾರ ಮಾಡ್ತಾಯಿದ್ದಾರೆ. ಅದು ಸಹಕಾರ ಮಾಡೋದು ಹಂಗಲ್ಲ, ಜನಸಾಮಾನ್ಯರಿಗೆ ಏನಾದರೂ ನಗರದಲ್ಲಿ ಕಷ್ಟ ಇದ್ದರೆ ಬಂದು ಇಲ್ಲಿ ದಿನ ಈ ಅಟ್ಲೀಸ್ಟ್ ಒಂದು ಜನಗಳಿಗೆ ಸಿಗಬೇಕಾಗಿತ್ತು, ಸಿಗ್ತಾ ಇಲ್ಲ. ಅದೊಂದು ದೊಡ್ಡ ದುರಂತ ಆಗಿದೆ. ಅವರು ಏನಂತ ತಿಳ್ಕೊಂಡವರು ನಮಗೆ ಅದು ಗೊತ್ತಿಲ್ಲ. ಏಪ್ರಿಲ್ ಮೊದಲ ವಾರದಂತೆ ಪಾಲಿಕೆಯ 22-23ನೇ ಸಾಲಿನ ಅಯವ್ಯಯ ಮಂಡನೆ ಆಗಬೇಕಿತ್ತು, ಆದರೆ ಮೇ ಅರ್ಧ ತಿಂಗಳು ಕಳೆದರೂ ಸಹ ಅಯವ್ಯಯ ಮಂಡನೆ ಆಗಿಲ್ಲ. ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಪಾಲಿಕೆಯಲ್ಲಿ ಅಯವ್ಯಯ ಮಂಡನೆ ಆಗಬೇಕಿದ್ದು ಅನಿವಾರ್ಯವಾಗಿದೆ. ಪಾಲಿಕೆಯ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ಅಡಚಣೆ ಆಗುತ್ತದೆ ಎಂದು ಅಧ್ಯಕ್ಷ ಧರಣೇಂದ್ರ ಕುಮಾರ್ ಹೇಳಿದ್ದಾರೆ. ನಾವಿಂದ ಲಾಸ್ಟ್ ಬಾಡಿಲಿ 1 ವರ್ಷ ಏನು ಅವಧಿಲಿ ಸುಮಾರು ಕೆಲಸಗಳು
ಪಾರ್ಕ್ ಅಭಿವೃದ್ಧಿ ಆಗಿರ್ಬೋದು, ಆಮೇಲೆ ರಸ್ತೆ ಅಭಿವೃದ್ಧಿ ಆಗಿರ್ಬೋದು. ಯಾಕಂದರೆ ನಾವು ಸತತವಾಗಿ ಲಾಸ್ಟ್ ಇಯರು ಒಂದು 20 ಕೋಟಿ ನಾವು ಜನರಲ್ ಗ್ರಾಂಟಲ್ಲಿ ನಮ್ಮ ಪಾಲಿಕೆ ನಿಧಿಯೊಳಗಡೆ ಕೆಲಸ ಮಾಡಿದ್ದೀವಿ. ಅದೆಲ್ಲ ಅಭಿವೃದ್ಧಿ ಪಥದತ್ತ ಇವಾಗ ಆಲ್ರೆಡಿ ಕೆಲಸ ಮುಕ್ತ 80 ಭಾಗ ಕೆಲಸ ಮುಗಿದಿದೆ. ಇನ್ನೊಂದು 20 ಭಾಗ ಕೆಲಸ ಆಗಬೇಕು. ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಆಲ್ರೆಡಿ ಒಂದು 40% 80% ಮುಗಿದಿದೆ. ಇನ್ನೂ ಒಂದು 3 ಪ್ಯಾಕೇಜ್ ಇದೆ. ಆ 3 ಪ್ಯಾಕೇಜ್ ಇವಾಗ ರೀಟೆಂಡರ್ ಆಗಿ ಇವಾಗ ಹೊಸದಾಗಿ ಬಂದಿದೆ. ಅದನ್ನು ವಿತಿನ್ ಈ ವಾರದಲ್ಲಿ ಕೆಲಸ ಕಾಮಗಾರಿ ಶುರು ಆಗ್ತದೆ. ಪೂಜೆ ಮಾಡ್ತಾ ಶಾಸಕರು ಅದಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಈಗ ಕೆಲಸ ಶುರು ಆದರೆ ಅದೊಂದು 3-4 ತಿಂಗಳಲ್ಲಿ ಕೆಲಸ ಮುಗಿಯುತ್ತೆ. ನಗರ ಒಂದು ಒಂದು ಲೆವೆಲ್ಗೆ ಒಂದು 60% ಅಭಿವೃದ್ಧಿ ಪಥದತ್ತ ನಾವು ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ವಿದ್ಯಾನವನಗಳನ್ನು ಗುರುತಿಸುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಪಾಲಿಕೆಯ ವಿಧಿ ಅಡಿಯಲ್ಲಿಯೂ 20 ಕೋಟಿಗೂ ಹೆಚ್ಚು ಅನುದಾನದ ಅಡಿಯಲ್ಲಿ ಚರಂಡಿ ನಿರ್ಮಾಣ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಎಂದರು. ನಗರದ ಎಲ್ಲೆಡೆ UGD ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಿದರೆ ಮಾತ್ರ ನಗರ ಅಭಿವೃದ್ಧಿ ಹೊಂದಲು ಸಾಧ್ಯವೆಂದು ಧರಣೇಂದ್ರ ಕುಮಾರ್ ತಿಳಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ NS ಮಾರುತಿ ಪ್ರಸಾದ್. ಕೆರೆಯಲ್ಲಿ ಈಜಲು ಹೋಗಿದ್ದ ಯುವಕ ನೀರು ಪಾಲಾಗಿರುವ ಘಟನೆ ಮಧುಗಿರಿ ತಾಲೂಕಿನ ಸಿದ್ದಾಪುರ ಕೆರೆಯಲ್ಲಿ ನಡೆದಿದೆ. ಇನ್ನು ಈ ಘಟನೆಯಲ್ಲಿ ಮೃತಪಟ್ಟ ಯುವಕನನ್ನು 17 ವರ್ಷದ ಆಸಿಫ್ ಎಂದು ಗುರುತಿಸಲಾಗಿದೆ. ತುಮಕೂರಿನ ಗುಬ್ಬಿಗೇಟ್ ನಿವಾಸಿಯಾಗಿದ್ದ ಆಸಿಫ್ ಸಿದ್ದಾಪುರದ ದರ್ಗಾಗೆ ಪೂಜೆಗೆಂದು ತೆರಳಿದ್ದರು. ಇದೇ ವೇಳೆಯಲ್ಲಿ 4 ಜನ ಸ್ನೇಹಿತರೊಂದಿಗೆ ಪಕ್ಕದಲ್ಲಿಯೇ ಇದ್ದ ಕೆರೆಗೆ ಈಜಲು ಹೋಗಿದ್ದರು. ಈ ವೇಳೆ ನೀರಿನಲ್ಲಿ ಮುಳುಗಿ ಆಸಿಫ್ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮಧುಗಿರಿ ಪೊಲೀಸರು ಭೇಟಿ ನೀಡಿ ನೀರಿನಿಂದ ಯುವಕನ ಶವವನ್ನು ಹೊರತೆಗೆದಿದ್ದಾರೆ. ನಂತರ ಮರಣೋತ್ತರ ಪರೀಕ್ಷೆಗಾಗಿ ಮಧುಗಿರಿಯ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಸಂಬಂಧ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿವಿಧ ಇಲಾಖೆಗಳ ಕಟ್ಟಡದ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿರುವ ಜಾಗದಲ್ಲಿ ಅಕ್ರಮವಾಗಿ ಕೆಲವರು ಅಡಿಪಾಯ ಹಾಕಿಕೊಂಡಿದ್ದು ಕೆಲವರು ಮನೆ ನಿರ್ಮಾಣ ಮಾಡಿಕೊಂಡಿದ್ದರು. ಎಷ್ಟೇ ಬಾರಿ ಎಚ್ಚರಿಕೆ ನೀಡಿದರೂ ಖಾಲಿ ಮಾಡಿರಲಿಲ್ಲ. ಸ್ವತಃ ಅಧಿಕಾರಿಗಳಿಗೆ ಭೇಟಿ ನೀಡಿ ಖಾಲಿ ಮಾಡಿಸಿದ ಪ್ರಸಂಗ ನಡೆದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗುಡಿಬಂಡೆ ಪಟ್ಟಣದ ಓಬಳ ದೇವರಗುಡ್ಡದಲ್ಲಿ ವಿವಿಧ ಯೋಜನೆಯಡಿಯಲ್ಲಿ ವಿವಿಧ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದ್ಯಾವುದೋ ಕಾರಣಕ್ಕೆ ಸ್ಥಗಿತಗೊಂಡಿದ್ವು. ಅಂತಹ ಸ್ಥಳದಲ್ಲಿ ಹಲವು ಕುಟುಂಬಗಳು ಅಕ್ರಮವಾಗಿ ಮನೆ ಕಟ್ಟಿಕೊಂಡು ಜೀವಿಸುತ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಹಲವು ಬಾರಿ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ರು. ಆದರೂ ಜನ ಕಿವಿ ಕೊಡಲಿಲ್ಲ. ಅದರಿಂದ ಇಂದು ತಹಸೀಲ್ದಾರ್ ಸಿಬ್ಗತ್ ಉಲ್ಲಾ, ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ, ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ಪೊಲೀಸ್ ದಕ್ಷಿಣಾ ಮೂರ್ತಿ ಹಾಗೂ ಸಿಬ್ಬಂದಿಗಳು ನಿರ್ಮಿಸಲಾಗಿದ್ದಂತಹ ಅಡಿಪಾಯಗಳನ್ನು JCB ಮೂಲಕ ತೆರವುಗೊಳಿಸಿದರು.
ಬೇಡ ಯಾರಾಗಿದ್ರು ನಾವು ದೇವರ ಓಬಳ ದೇವರ ಗುಟ್ಟದ ಸರ್ವೆ ನಂಬರ್ 260 17ನೇ ಎಕರೆ ಸರ್ಕಾರಿ ಜಾಗವನ್ನು ವಾಲ್ಮೀಕಿ ಭವನ ಹಿಂದುಳಿದ ಇಲಾಖೆಯ ಕಟ್ಟಡದ ನಿರ್ಮಾಣಕ್ಕೆ ಮೀಸಲಿಡಲಾಗಿತ್ತು. ಈ ಜಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸ್ತ್ರೀಶಕ್ತಿ ಭವನ ಹಲವು ಕಾರಣಕ್ಕಾಗಿ ಅರ್ಧಕ್ಕೆ ನಿಂತಿದೆ. ಕೆಲವು ವರ್ಷಗಳ ಹಿಂದೆ ಆಂಧ್ರಪ್ರದೇಶ ಮೂಲದ ಕೆಲವು ಕುಟುಂಬಗಳು ಇಲ್ಲಿ ತಾತ್ಕಾಲಿಕವಾಗಿ ಗುಡಾರ ಹಾಕಿ ನೆಲೆಯೂರಿದರು. ತಾತ್ಕಾಲಿಕ ಗುಡಾರವಾದ್ದರಿಂದ ಏನೋ ಸಮಸ್ಯೆ ಆಗದು ಎಂದು ಅಧಿಕಾರಿಗಳು ಸುಮ್ಮನಿದ್ರು. 260 ಸಾವಿರದ ಒಂದರಲ್ಲಿ ಒಟ್ಟು 17 ಎಕರೆ ಜಮೀನು ಸರ್ಕಾರಿ ಜಮೀನು ಆಗಿದ್ದು, ಈ ಹಿನ್ನೆಡೆ ಇರತಕ್ಕಂಥ ಆಂಧ್ರ ಪ್ರದೇಶ ಗಡಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಬಡವ ಕುಟುಂಬರು ಇದ್ದಾರೆ. ಸುಮಾರು 25-30 ಕುಟುಂಬಗಳಿದ್ದಾರೆ. ಮೊದಲವಾಗಿ 10-11 ಕುಟುಂಬಗಳು ಬಂತು. ಅವ್ರಿಗೆ ನಾವು ಈ ಹಿಂದೆ ಕಳೆದ ವರ್ಷ ಅಂದರೆ ಸುಮಾರು ವರ್ಷ 3-4 ವರ್ಷ ಆಗಿತ್ತು ಬಂದಿದ್ದವರು ಏನು ಡೇರ ಹಾಕ್ಕೊಂಡು ಇದ್ದರು. ಜೊತೆಗೆ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಆಧಾರ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ. ಸೊ ನಾನು ಬಂದಮೇಲೆ ಆಧಾರ್ ಬಡವರು ಇದ್ದಾರೆ, ಸ್ಥಿತಿಗತಿ ಸ್ವಲ್ಪ ಕಂಡೀಷನಾಗಿ ವೀಕರ್ ಸೆಕ್ಷನ್ ಇದ್ದಾರೆ. ಸೊ ಅವ್ರ ಪ್ರಯುಕ್ತ ನಾವು ಅವ್ರು ನೋಡಿಬಿಟ್ಟು ಪರಿಶೀಲಿಸಿ ನಾನು ಸಂದರ್ಶನ ಮಾಡಿ ಆಧಾರ್ ಕೊಟ್ಟಿದ್ದೀನಿ. ಜೊತೆಗೆ ರೇಷನ್ ಕಾರ್ಡು ಮಾಡಿಸ್ಕೊಟ್ಟಿದ್ದೀನಿ. ನಂತರ ಮತದಾರ ಪಟ್ಟಿಯಲ್ಲೂ ಸಹ ಸೇರ್ಪಡೆ ಮಾಡಿಸಿದ್ದೀನಿ, ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆಲ್ಲ. ಸೊ ಈಗ ಅಕ್ರಮವಾಗಿ ಅಲ್ಲಿಂದ 2 ಮನೆ ಇದ್ದಿದ್ದು, ಈಗ 6 ಮನೆ ಅಕ್ರಮವಾಗಿ ಕಟ್ಟಿದ್ದಾರೆ ಸರ್ಕಾರಿ ಜಮೀನು. ಈ ನಡುವೆ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದಾರೆ, ಕೆಲವರು ಮನೆಗಾಗಿ ಪಾಯ ಹಾಕಿದ್ದಾರೆ, ಇನ್ನು ಕೆಲವರು ಕುಟುಂಬಗಳು ಅರ್ಧಕ್ಕೆ ನಿಂತಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ತ್ರೀಶಕ್ತಿ ಭವನದಲ್ಲಿ ಸಂಸಾರ ನಡೆಸಿದ್ದಾರೆ. ಪ್ರತಿ ಕುಟುಂಬದವರು ಯಾರ ಅನುಮತಿ ಪಡೆಯದೆ ಅಕ್ರಮವಾಗಿ ತಾವೇ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ. ವಿದ್ಯುತ್ ಇಲಾಖೆ ಸಿಬ್ಬಂದಿಗಳು ವಿದ್ಯುತ್ ಕಡಿತ ಮಾಡಿ ಹೋದರೆ ಸಂಜೆ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಈ ಜನಗಳೇ ಮಾಡಿಕೊಳ್ತಾರೆ ಎಂದು ಸಿಬ್ಬಂದಿಗಳು ಹೇಳುತ್ತಾರೆ. ನಂತರ ಕೆಲವು ಕುಟುಂಬದವರಿಗೆ ಆಧಾರ್ ಚೀಟಿ, ಮತದಾರರ ಚೀಟಿ, ಪಡಿತರ ಚೀಟಿ ದೊರೆತಿದೆ. ಇಂದು ಈ ಕುರಿತಾಗಿ ಮಾತನಾಡಿದ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ಇಂದು ಕೇವಲ ಅಕ್ರಮವಾಗಿ ನಿರ್ಮಿಸಲಾದ ಪಾಯವನ್ನು ಮಾತ್ರ ತೆರವುಗೊಳಿಸಿದ್ದೇವೆ. ಮಾನವೀಯತೆಯ ದೃಷ್ಟಿಯಿಂದ ಇಲ್ಲಿ 18 ಕುಟುಂಬದ ಸುಮಾರು 38 ಜನರಿದ್ದು, ಈ ಕುಟುಂಬದವರಿಗೆ ಬ್ರಹ್ಮಣರ ಹಳ್ಳಿ ರಸ್ತೆಯಲ್ಲಿ ಸರ್ವೆ ನಂಬರ್ 78.5 ಎಕರೆಯಲ್ಲಿ ನಿವೇಶನ ನೀಡಲಿದ್ದೇವೆ. ನಂತರ ಇವರ ಕುಟುಂಬಗಳನ್ನು ಖಾಲಿ ಮಾಡಿಸಲಿದ್ದೇವೆ ಎಂದರು. ನಮ್ಗೆ ಯಾರು ಮಾಹಿತಿ ಕೊಡೋದಿಲ್ಲ. ಜೊತೆಗೆ 9 ಪಾಯಗಳು ಹಾಕಿದೆ ಏಕಾಏಕಿ ರಾತ್ರಿ, ಅದೆಲ್ಲ ಅಕ್ರಮವಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಅವನ್ನೆಲ್ಲ ಇವತ್ತೆಲ್ಲ ನಾನು ವಾರ್ ಮಾಡಿ ಬಂದಿದ್ದೆ. ಸೊ ಈ ಥರ ಮಾಡೋ ಸರಿ ಇಲ್ಲ. ನಿಮ್ಗೇನಾದ್ರು ನಿವೇಶನ ಬೇಕಂದ್ರೆ ನಾನು ಸಾಕಷ್ಟು ಜಮೀನು, ಸರ್ಕಾರಿ ಜಮೀನು ಇದೆ, ಬೇರೆ ವ್ಯವಸ್ಥೆ ಮಾಡ್ಕೊಡಿ. ಪಲ್ಲೆಗಾರಲ್ಲಿ ಮೊನ್ನೆ 5 ಎಕರೆ ಜಮೀನು ಮಂಜೂರು ಮಾಡ್ಕೊಡಿ, ಅದೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಸರಿ ನಾನು ಹೇಳಿ ಬಂದಿದ್ದೀನಿ. ಹೇಳಿ ಬಂದ್ರೂ ಸಹ ರಾತ್ರಿ ಒಂದು ಡೈರ ಹಾಕ್ಕೊಂಡು ಅರ್ಧ ಮನೆ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಬಾಕಿ ಇರ್ತಕ್ಕಂಥ ರಾತ್ರಿ ಕನ್ಸ್ಟ್ರಕ್ಷನ್ ಮಾಡಿಬಿಡ್ತಾರೆ. ಒಟ್ಟು ಈಗ ನೋಡಿದ್ರೆ ಈಗ 5 ಮನೆ ಆಗಿದೆ, 1 ಮನೆಯಿಂದ 5 ಮನೆ ಆಗಿದೆ. ಅಲ್ಲಿ ವಿವಿಧ ಆ ಜಾಗದಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಗಳು, ಈಗಾಗಲೇ CDPO ಇರ್ಬೋದು, ಸ್ತ್ರೀಶಕ್ತಿ ಭವನ ಇರ್ಬೋದು, ಮತ್ತು ವಾಲ್ಮೀಕಿ ಭವನಕ್ಕೆ ಇರ್ಬೋದು, ಇದೆಲ್ಲ ಜಾಗ ಮಂಜೂರು ಮಾಡೋಕ್ಕಿದೆ. ಪಾಣಿಯಲ್ಲಿ ಸಹ ಬರ್ತಾ ಇತ್ತು, ಅವೆಲ್ಲ ನೋಡಿರ್ಬೋದು. ಅಂಥ ಜಾಗದಲ್ಲಿ ಬಂದ್ಬಿಟ್ಟು ಕಟ್ಟಿಬಿಟ್ರೆ ನಾಳೆ ದಿವಸ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರು, ಪ್ರಕರಣ ದಾಖಲಾಗ್ಬಿಟ್ಟು. ಅದಕ್ಕೆ ಬಡವರು ಬೆಳೆ ಅವ್ರ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಅವ್ರನ್ನೆಲ್ಲ ಹೇಳಿದ್ದೀವಿ. ಈ ಬಗ್ಗೆ ಮಾತನಾಡುವ CPM ಮುಖಂಡ ಲಕ್ಷ್ಮೀನಾರಾಯಣ, ಇಲ್ಲಿರುವ ಕುಟುಂಬದವರ ಬಗ್ಗೆ ಜಿಲ್ಲಾ ತಾಲೂಕು ಆಡಳಿತ ಅಮಾನವೀಯವಾಗಿ ನಡೆದುಕೊಳ್ಳಬಾರದು, ಅವರಿಗೆ ಸೂಕ್ತ ವ್ಯವಸ್ಥೆ ಏರ್ಪಡಿಸಬೇಕು, ಇಲ್ಲವಾದಲ್ಲಿ CMನಿಂದ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ ಎನ್ನುತ್ತಾರೆ. ಹೋಲುವಂತಹ ಜನ ಇವರು. ಸುಮಾರು ಒಂದು ನಾವು ಚಿಕ್ಕ ಮಕ್ಕಳಾಗಿದ್ದಾಗಲಿಂದ ಗುಡಿಬಂಡೆ ಸುತ್ತಮುತ್ತ ಅಲ್ಲಲ್ಲಿ ಗುಡಿಸಲು ಹಾಕ್ಕೊಂಡು ವಾಸಿಸ್ತಾ ಸಣ್ಣ ಪುಟ್ಟ ಕೂಲಿ ಕೆಲಸಗಳು ಹೋಗುವಂಥದ್ದು, ಭಿಕ್ಷಾಟನೆ ಮಾಡುವಂಥದ್ದು, ಈ ರೀತಿಯಂಥ ಚಟುವಟಿಕೆಗಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಆದರೆ ಇವ್ರ ಹೆಸರಿಗೆ ಏನೂ ಇರಲಿಲ್ಲ, ಕನಿಷ್ಠ ಒಂದು ಆಧಾರ್ ಕಾರ್ಡು, ಗುರುತಿನ ಚೀಟಿ ಆಗಲಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ ಯಾವುದೂ ಇರಲಿಲ್ಲ.
ಇಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಕೊರೋನಾ ಏನು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇವರನ್ನು ಒಕ್ಕಲೆಬ್ಬಿಸಿದ್ರು. ಅಲ್ಲಿ ಯಾರ್ದು ಖಾಸಗಿ ಜಮೀನಿನಲ್ಲಿ ಗುಡಿಸಲು ಹಾಕ್ಕೊಂಡಿದ್ರೆ ಆ ಖಾಸಗಿ ಜಮೀನಿನ ಮಾಲೀಕ ಬಂದು ನೀವು ಇಲ್ಲಿಂದ ಖಾಲಿ ಮಾಡಿ ಅಂತೇಳಿ ಹೇಳಿದಾಗ, ಮತ್ತು ಇವರೆಲ್ಲ ಹೋಗಿ ಕೆರೆಗೆನಲ್ಲಿ ಗುಡಿಸಲು ಹಾಕ್ಕೊಂಡ್ರೆ ಅಲ್ಲಿ ಬಂದು ಮತ್ತೆ ಅಲ್ಲಿಂದ ಒಕ್ಕಲೆಬ್ಬಿಸಿದಾಗ, ನಾವು ತಾಲೂಕು ಆಫೀಸ್ ಹತ್ರ ಹೋಗಿ ಪ್ರತಿಭಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದಾಗ, ಆಗ ಸದ್ಯಕ್ಕೆ ಇಲ್ಲಿ ಇರಲಿಕ್ಕೆ ಖಾಲಿ ಇತ್ತು ಬಂಡೆ ಅಂತೇಳಿ ಇಲ್ಲಿ ಬಂದು ಅವ್ರು ಗುಡಿಸಲು ಹಾಕ್ಕೊಂಡ್ರು. ಅದಕ್ಕೆ ತಹಸೀಲ್ದಾರ್ ಅವರೆಲ್ಲ ಮೌಖಿಕವಾಗಿ ಒಪ್ಪಿಕೊಂಡು ಸದ್ಯ ಸ್ವಲ್ಪ ದಿವಸ ಅಲ್ಲಿರಲಿ ಅಂತೇಳಿ ಅವ್ರಿಗೆ ಬೇಕಾದಂಥ ಎಲ್ಲ ಆಧಾರಗಳ ಕಾರ್ಡ್ಗಳನ್ನು ರೇಷನ್ ಕಾರ್ಡನ್ನು ಅದನ್ನು ವ್ಯವಸ್ಥೆ ಮಾಡೋವರೆಗೂ ಸ್ವಲ್ಪ ದಿವಸ ಇಲ್ಲಿ ಗುಡಿಸಲು ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ವಿರಾಜಶೇಖರ್, ಅಮೋಘ್ ಟಿವಿ, ಕುಡಿಬಂಡೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಖ್ಯಾತಿ ಹೊಂದಿದ ಶ್ರೀ ಧರ್ಮರಾಯಸ್ವಾಮಿ ಕರಗಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶನಿವಾರ ಹೂವಿನ ಕರಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಹಸಿ ಕರಗಕ್ಕೆ ಚಾಲನೆ ದೊರೆತಿದ್ದು ಶುಕ್ರವಾರ ತಂಬಿಟ್ಟು ದೀಪಗಳ ಮೆರವಣಿಗೆ, ಶನಿವಾರ ಹೂವಿನ ಕರಗ ನಡೆಯಲಿದೆ. ಸೋಮವಾರ ಒನಕೆ ಕರಗ ನಡೆಯಲಿದ್ದು ಸೋಮವಾರಕ್ಕೆ ಕರಗ ಸಮಾಪ್ತಿಯಾಗಲಿದೆ. ಆಂಧ್ರಪ್ರದೇಶದ ಕುಪ್ಪಂನ ಎಂ ಬಾಲಾಜಿಯವರು ಕರಗ ಹೊರಲಿದ್ದು ಪ್ರತಿ ವರ್ಷ ಇವರೇ ಕರಗವನ್ನು ಮುನ್ನಡೆಸುತ್ತಿದ್ದಾರೆ. ನಗರಾದ್ಯಂತ ದೀಪಾಲಂಕಾರ ಮಾಡಲಾಗಿದ್ದು ನಗರವು ಕಂಗೊಳಿಸುತ್ತಿದೆ. ಕರಗ ಮಹೋತ್ಸವದ ಅಂಗವಾಗಿ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ರಾಜ್ಯ ಸೇರಿದಂತೆ ಇತರೆ ರಾಜ್ಯಗಳಿಂದ ಕೀಲು ಕುದುರೆ, ಗಾರುಡಿ ಗೊಂಬೆಗಳು, ಪೂಜಾ ಕುಣಿತ, ನವಿಲು ಕುಣಿತ, ಹುಲಿವೇಷ, ಮಹಿಳೆಯರ ತಮಟೆ ವಾದ್ಯ ಸೇರಿದಂತೆ ಜಾನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳ ಕಲಾ ಪ್ರದರ್ಶನಗಳು ಭಾಗಿಯಾಗುತ್ತವೆ. ಈ ಬಗ್ಗೆ ಕರಗ ಸಮಿತಿಯ ಸದಸ್ಯ ಅರುಣ್ ಮಾತನಾಡಿ, ಪ್ರಸಿದ್ಧ ಶ್ರೀ ಧರ್ಮರಾಯಸ್ವಾಮಿ ಹಸಿ ಕರಗಕ್ಕೆ ಚಾಲನೆ ನೀಡಿದ್ದು ಶನಿವಾರ ಹೂವಿನ ಕರಗ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ವಿವಿಧ ವಾರ್ಡ್ಗಳಲ್ಲಿ ವಾದ್ಯಗೋಷ್ಠಿ ಹಾಗೂ ಪುರಾಣ ಪ್ರಸಿದ್ಧ ನಾಟಕಗಳನ್ನು ಏರ್ಪಡಿಸಿದ್ದೇವೆ. ಕಳೆದೆರಡು ವರ್ಷಗಳಿಂದ ಕೊರೋನಾ ಹಿನ್ನೆಲೆ ಕೇವಲ ಪೂಜೆಗಳಿಗಷ್ಟೇ ಸೀಮಿತವಾಗಿತ್ತು. ಈ ವರ್ಷ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಎಂದರು. ಈ ಕರಗ ಪ್ರಯುಕ್ತ ಬುಧವಾರ ಗಜಪಾಠ ಮಾಡಿದ್ದೀವಿ, ಹೋಮ ಮಾಡಿದ್ವಿ, ಗಣಪತಿ ಹೋಮ, ನವಗ್ರಹ ಹೋಮ ಮಾಡಿದ್ವಿ, ನಿನ್ನೆ ಹಸಿ ಕರಗ ಮಾಡಿದ್ವಿ. ಇವತ್ತು ಈ ವೈನಿಕುಲ ಕುಲಸ್ಥರಿಂದ ಸಂಜೆ 8 ಗಂಟೆಗೆ ದೀಪ ಐತೆ, ಮತ್ತು ನಾಳೆ ಶನಿವಾರ ರಾತ್ರಿ 10 ಗಂಟೆಗೆ ಹೂವಿನ ಕರಗ ಐತೆ. ಹೂವಿನ ಕರಗದ ಪ್ರಯುಕ್ತ ಊರಿನ ಪ್ರಮುಖ ಬೀದಿಗಳಂದರೆ MG ರಸ್ತೆ, ಅಲ್ಲಿ ಸುಪ್ರಸಿದ್ಧ ವಾದ್ಯಗೋಷ್ಠಿ, ತದನಂತರ ಬಜಾರ್ ರಸ್ತೆಯಲ್ಲಿ ಒಂದು ವಾದ್ಯಗೋಷ್ಠಿ, ತದನಂತರ HS ಗಾರ್ಡನ್ ಕೆಳಗಿನ ತೋಟ ವಾರ್ಡ್ 22 ಅಲ್ಲಿ ಒಂದು ವಾದ್ಯಗೋಷ್ಠಿ, ಅದಾದ ನಂತರ ಈ ನಂದಿ ರಸ್ತೆ ಗಾಯತ್ರಿ ಟೈಸ್ ಮುಂಭಾಗ 15ನೇ ವಾರ್ಡ್ ಅಲ್ಲಿ ಒಂದು ವಾದ್ಯಗೋಷ್ಠಿ ಐತೆ. ಇದೆಲ್ಲರ ಜೊತೆಗೆ ರೇಷ್ಮೆ ಗೂಡು ಮಾರ್ಕೆಟ್ ಹತ್ರ ಪೌರಾಣಿಕ ನಾಟಕ, ತದನಂತರ KSRTC ಡಿಪೋ ಮುಂಭಾಗ ಭಗತ್ ಸಿಂಗ್ ನಗರ ಯುವಕರ ತಂಡದಿಂದ ಅಲ್ಲೊಂದು ಸಾಸುಲ್ ಚಿನ್ನಮ್ಮ ಕತೆ ಅಂತ ಅಲ್ಲೊಂದು ಪೌರಾಣಿಕ ನಾಟಕ ಐತೆ. ಇದೆಲ್ಲರ ಜೊತೆಗೆ ಊರಿನೆಲ್ಲ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಿದ್ದೀವಿ, ಅನ್ನಸಂತರ್ಪಣೆ ಐತೆ, ಪಾನಕ, ಹೆಸರುಬೇಳೆ ಇಷ್ಟು ಕಾರ್ಯಕ್ರಮ ಐತೆ. ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೂಡ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮೂಲಕ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಆಡಳಿತಾರೂಢ ಪಕ್ಷದ ಸದಸ್ಯರು ನಗರಸಭೆ ಆಡಳಿತ ನಡೆಸಲು ಸಂಪೂರ್ಣ ವಿಫಲರಾಗಿದ್ದಾರೆ. ಆಡಳಿತ ನಡೆಸುವ ಯೋಗ್ಯತೆ ಅವರಿಗಿಲ್ಲ ಎಂದು ಕ್ಷೇತ್ರದ ಶಾಸಕರಾದ JK ಕೃಷ್ಣಾರೆಡ್ಡಿರವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಆಡಳಿತ ಮಾಡೋಕೆ ಬರದೇ ಇರುವ ಕಾರಣ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ. ನಾನು ಎಂದಿಗೂ ದಬ್ಬಾಳಿಕೆ ದೌರ್ಜನ್ಯದ ರಾಜಕೀಯ ಮಾಡಿಲ್ಲ. ಇಡೀ ಕ್ಷೇತ್ರದ ಜನತೆಗೆ ಗೊತ್ತಿದೆ ಯಾರು ದಬ್ಬಾಳಿಕೆ ದೌರ್ಜನ್ಯದ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಅವರು ಆಡಳಿತಾರೂಢ ಪಕ್ಷದ ಸದಸ್ಯರಿಗೆ ನಗರಸಭೆ ಆಡಳಿತ ನಡೆಸಲು ಬರುತ್ತಿಲ್ಲ ಎಂದು ಹೇಳಿದರು. ಅವರೇನು ಹಾಗಾದ್ರೆ ನಗರಸಭೆ ಅಧ್ಯಕ್ಷರು ಅಂತ ಹೇಳಿಬಿಟ್ರೆ ಇಡೀ ಕ್ಷೇತ್ರಕ್ಕೆ ಸುಪ್ರೀಂ ಅವರು, ಸೊ ಅವರು ವಿಚಾರಗಳು ತಿಳ್ಕೊಳ್ಬೇಕು. ಬಟ್ ಆ ರೀತಿ ಏನೂ ಇಲ್ಲ. ಈಗ ನಾವು
ಕಳೆದ ಅಧಿವೇಶನ ಇದ್ದಿದ್ದ ಕಾರಣ ನಾವು ಬೇರೆ ಎಸ್ ಸಿ ಪಿ ಕಾಮಗಾರಿಗಳು, ಟಿ ಎಸ್ ಪಿ ಕಾಮಗಾರಿಗಳು, ಬೇರೆ ಬೇರೆ ಕಾಮಗಾರಿಗಳು ನಾವು ಪೂಜೆಗೆ ಹೋಗೋಕ್ಕಾಗಿರಲಿಲ್ಲ. ಈಗ ಫ್ರೀ ಆಗಿದ್ದೀವಿ. ಈಗ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀವಿ, 7ನೇ ತಾರೀಕು ನಿಗದಿ ಮಾಡಿದ್ದಾರೆ. ಅವರು ಪ್ರತಿಷ್ಠೆ ಅವರಿಗೆ 6ನೇ ತಾರೀಕೇ ಮಾಡಬೇಕು ಅಂತ, 6ನೇ ತಾರೀಕೇ ಮಾಡಬೇಕು ಅಂತ. ಆದರೆ ಏನು, ಕರ್ನಾಟಕ ಸರ್ಕಾರಕ್ಕಿಂತ ದೊಡ್ಡವರಲ್ಲ ಇವರು. ಕರ್ನಾಟಕ ಸರ್ಕಾರದ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು 7ನೇ ತಾರೀಕು ನಿಗದಿ ಮಾಡಿದ್ದಾರೆ. ಎಂ ಪಿ ಅವರು ಅದಕ್ಕೆ ಬರ್ತಾ ಇದ್ದಾರೆ, ನಾನು ಕೂಡ ಅದಕ್ಕೆ ಹೋಗ್ತಾ ಇದ್ದೀನಿ. ಇವರು ಪ್ರತಿಷ್ಠೆ ತಗೊಂಡು ಈ ಕಾಮಗಾರಿಗಳನ್ನು 6ನೇ ತಾರೀಕು ಮಾಡಬೇಕು ಅಂತ ಒಂದು ಪತ್ರ ಬರೆದ್ರು ಕಮಿಷನರ್ಗೆ. ಕಮಿಷನರ್ ಒಂದು ಅನೌನ್ಸ್ಮೆಂಟ್ ಕೊಟ್ಟರು, ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು 7ನೇ ತಾರೀಕು ಒಪ್ಪಿಗೆ ಕೊಟ್ಟಿದ್ದಾರೆ, ಮೊನ್ನೆ ಎಂ ಪಿ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಎಮ್ ಎಲ್ ಎ ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ, 7ನೇ ತಾರೀಕೆ ಮಾಡೋದು ನಾವು ಮಾಡೋಕ್ಕೆ ಬರೋದಿಲ್ಲ 6ನೇ ತಾರೀಕು ಅಂತ ಕೊಟ್ಟರು. ಅವ್ರಿಗೆ ಪ್ರತಿಷ್ಠೆಯಿಂದ ಇವತ್ತು ಅದನ್ನು ಮಾಡ್ತಾ ಇರ್ತಾರೆ, ಇಡೀ ಕ್ಷೇತ್ರದ ಜನರು ಗೊತ್ತಿದೆ. ಅಧಿವೇಶನ ಇದ್ದ ಕಾರಣ ಕೆಲ ಕಾಮಗಾರಿಗಳ ಪೂಜೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ನನಗೆ ಸಾಧ್ಯವಾಗಲಿಲ್ಲ. ಆ ಕಾರಣದಿಂದ ಇದೇ ತಿಂಗಳ ಮೇ 7ರಂದು ವಿವಿಧ ಕಾರ್ಯಕ್ರಮಗಳಿಗೆ ದಿನಾಂಕ ನಿಗದಿ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು, ಜನಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಎಂದು ಹೇಳಿದರು. ಒಂದು ಗಾದೆ ಮಾತಿದೆ, ಆಡಳಿತ ಮಾಡ್ಲಿಕ್ಕೆ ಬರ್ದಿರ, ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಶಾಸಕರದ್ದು ದಬ್ಬಾಳಿಕೆ ದೌರ್ಜನ್ಯ ಅಂತ ಏನಾದ್ರು ನಿನ್ನೆ ನೋಡಿದೆ, ಒಂದು ವಾಟ್ಸಪ್ ಇದರಲ್ಲಿ ನೋಡಿದೆ. ಇಡೀ ಕ್ಷೇತ್ರದ ಜನರು ಗೊತ್ತು, ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರು ದೌರ್ಜನ್ಯ ಮಾಡ್ತಾರೆ ಅನ್ನುವಂಥದ್ದು ಗೊತ್ತು. ಈ ಕುಣಿಯೋಗ ಬಾರದೆ ಇರತಕ್ಕಂಥವ್ರಿಗೆ ನೆಲ ಡೊಂಕು ಅಂತ ಹೇಳ್ತಾರಲ್ಲ, ಆ ರೀತಿ ಆಡಳಿತ ಮಾಡ್ತಕ್ಕಂಥದ್ದಕ್ಕೆ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲದಿರ್ತಕ್ಕಂಥವ್ರು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಆಡಳಿತ ಮಾಡುವಂಥದ್ದು ನೆಟ್ಟಿಗೆ ಆಡಳಿತ ಮಾಡಿದ್ದಿದ್ರೆ ಈ ರೀತಿ ಸಮಸ್ಯೆಗಳಿರಲಿಲ್ಲ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಮಾಡಲಿ, ಜನ ಯೋಚನೆ ಮಾಡ್ತಾರೆ, ಜನ ಬುದ್ಧಿವಂತರಿದ್ದಾರೆ. ಚಿಂತಾಮಣಿ ಕ್ಷೇತ್ರದ ಜನ ಭಾಳ ಬುದ್ಧಿವಂತರಿದ್ದಾರೆ, ಜನ ಯೋಚನೆ ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ, ಯಾರೇನು ಮಾಡ್ತಾ ಇದ್ದಾರೆ. ಅವ್ರಿಗೆ ಆಡಳಿತ ನಡೆಸಲಿಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥವ್ರು, ಆ ಯೋಗ್ಯತೆ ಇಲ್ಲದೆ ಇವತ್ತು ಇಲ್ಲಿ ಸಲ್ಲದ ಆರೋಪಗಳು, ಶಾಸಕರ ದೌರ್ಜನ್ಯ ದಬ್ಬಾಳಿಕೆ ಎಲ್ಲೂ ಕೂಡ ತಾವು ಕೂಡ ಗಮನಿಸಿದ್ದೀರಾ. ನಾನು ಈ ಕ್ಷೇತ್ರಕ್ಕೆ ಬಂದು 13 ವರ್ಷ ಆಯಿತು, ಇದುವರೆಗೂ ಎಲ್ಲಿ ಕೂಡ ನನ್ನ ಮೇಲೆ ಒಂದು ದೂರಿಲ್ಲ. ರಾಜಕೀಯ, ಬರೀ ರಾಜಕೀಯ ಮಾಡಲಿ. ಈ ಕ್ಷೇತ್ರಕ್ಕೆ ಬಂದು 13 ವರ್ಷ ಕಳೆದಿದೆ, ಎಲ್ಲಿಯೂ ಸಹ ನನ್ನ ವಿರುದ್ಧವಾಗಿ ಒಂದು ದೂರು ಸಹ ಇಲ್ಲ ಎಂದು ಸ್ಪಷ್ಟನೆ ನೀಡಿದರು. ವೆಂಕಟಾಚಲಪತಿ, ಅಮೋಘ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.